ನೆಲಮಂಗಲ ತಾಲೂಕಿನ ಪುಟ್ಟ ಗ್ರಾಮದಲ್ಲಿ ಬಾಲಕಿಗೆ ಅರಿಶಿನ ಕುಂಕುಮ ನಿಂಬೆಹಣ್ಣು ಇನ್ನಿತರ ವಸ್ತುಗಳನ್ನು ಬಳಸಿ ಪೂಜೆ ಪುರಸ್ಕಾರ ಮಾಡುವುದರ ಮೂಲಕ ಬಾಲಕಿಗೆ ವಿಚಿತ್ರವಾದ ಪೂಜೆ ಮಾಡಿ ವಾಮಾಚಾರ ನರಬಲಿಗೆ ಪೂಜೆ ಮಾಡಿರುವ ಅನುಮಾನ ವ್ಯಕ್ತವಾಗಿದೆ. ನಾವು ನೋಡಿದಾಗ ಇವತ್ತು ಈ ಸ್ಥಳಕ್ಕೆ ಬಂದ್ವಿ, ನಾವಿಲ್ಲಿ ಸ್ಥಳೀಯ ಲೀಡರ್ ಇದ್ದೀವಿ. ಆ ಮಗುಗೆ ಅರಿಶಿನ ಕುಂಕುಮ ಇಟ್ಟು ಮತ್ತೆ ಅಲ್ಲಿ ಲೋಕಲ್ ಸ್ಥಳೀಯರು ಅವ್ರ ಮನೆ ಅಕ್ಕಪಕ್ಕದವರು ಎಲ್ಲ ನೋಡಿದಾಗೆ ಅಲ್ಲಿ ನಡೆದಿರೋದು ಘಟನೆ ಸತ್ಯ ಅಂತ ಗೊತ್ತಾಗಿದ್ದು ಕಂಡು ಬಂದಿರ್ತದೆ. ಆದ ಕಾರಣದಿಂದ ಪೊಲೀಸನವರು ಸೂಕ್ತ ಕ್ರಮ ಕೊಂಡು ಅಲ್ಲಿನ ಏನು ತಪ್ಪು ಮಾಡಿದಾರೋ ಅವ್ರನ್ನ ಕರ್ಕೊಂಡ್ಬಂದು ಬಂದು ಯಾವುದೋ ಬಲಿ ಪೂಜೆ ಅಂತ ಹೇಳ್ತಾರೆ. ಆ ಮಗು ಹೇಳುತ್ತೆ ನನಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಲು ತೊಳೆದು ಮೂರು ಸುತ್ತಾಕಿ ಆ ಭಯ ಬಿದ್ದು ಆ ಮಗು ಅಳ್ತಾ ಇದ್ರು ಕಿರಿಸ್ತಾ ಇದ್ರು ಬಿಡಿದರೆ ಇವರು ನಿಂತ್ಕೊಂಡು ಅಲ್ಲಿ ಅವ್ರಿಗೊಂಥರ ಪೂಜೆ ಬಲವಂತವಾಗಿ ಪೂಜೆ ಮಾಡೋಂಥ ಪ್ರಯತ್ನ ಮಾಡಿರ್ತಾರೆ. ಆದರೆ ಆ ಮಾಂತ್ರಿಕ ಅನ್ನೋನು ಇಲ್ಲ ಪೂಜಾರಿ ಇರ್ಬೋದು ಯಾರೋ XY ಅವರಿಬ್ಬರಲ್ಲಿ ಒಬ್ಬನೂ ಸಿಕ್ಕಿಲ್ಲ. ಅವರು ಹುಡುಕ್ತಾ ಇದ್ದಾರೆ. ನಾವು ಕೇಳಿದೇನೆಂದರೆ ಕಾನೂನು ರಕ್ಷಣೆ ಕೊಟ್ಬಿಟ್ಟು ಅವ್ರಿಗೆ ಕಂಪ್ಲೇಂಟ್ ಆಗಿದೆ. ಯಾರ್ದು ನನ್ನ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು. ನಂತರ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀಧರ್ ಅವರು ಪೂಜೆಯ ನೆಪದಲ್ಲಿ ಅಪ್ರಾಪ್ತ ಬಾಲೆಯರ ಜೊತೆ ನಡೆಯುವ ಇಂಥ ಪ್ರಯೋಗಗಳು ಬೇರೆಯವರ ಜೊತೆಯಲ್ಲಿ ಆಗದಂತೆ ಪೊಲೀಸ್ ಇಲಾಖೆಯವರು ಎಚ್ಚರ ವಹಿಸಬೇಕು ಮತ್ತು ಆರೋಪಿಗಳನ್ನು ವಿಚಾರಣೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕಾಗಿ ಮನವಿ ಮಾಡಿಕೊಂಡರು. ಸರ್, ಈಗ ಈ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಹಳ್ಳಿಯಲ್ಲಿ ಈ ಥರ ಅಪ್ರಾಪ್ತ ವಯಸ್ಸಿನ ಬಾಲಕಿಯನ್ನು ತಂದೆ ತಾಯಿಯರ ಗಮನಕ್ಕೆ ಬರದೇ ಆಟ ಆಡ್ತಿರೋ ಮಗುನ ಕರ್ಕೊಂಡೋಗಿ ಈ ವಾಮಾಚಾರಕ್ಕಂತ ಪ್ರಚೋದನೆ ಮಾಡಿದಾರೋ ಅಥವಾ ಈ ಬಲಿಪೂಜೆ ಮಾಡಬೇಕಂತ ಹೋಗಿದಾರೋ ಏನು ಅಂತ ಗೊತ್ತಿಲ್ಲ. ಕರ್ಕೊಂಡೋಗಿ ಒಂದು ದೇವಸ್ಥಾನದಲ್ಲಿ ಹೆಸರೇಳಿ ಪೂಜೆ ಮಾಡಿ ಆಕೆಗೆ ಭಯ ಪಡಿಸಿ ಅವ್ರ ತಂದೆ ತಾಯಿ ಗೊತ್ತಿಲ್ಲದಂಗೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅದು ಅಕ್ಷಮ್ಯ ಅಪರಾಧ ಗೊತ್ತಲ್ವಾ. ಈ ಥರ ಮಾಡಿ ಆ ಮಗುಗೆ ಭಯ ಬೀಳಿಸಿ ಇವರು ತುಂಬ ಆಗದೇ ಇರೋ ಥರ ಎಲ್ಲ ಮಾಡಿದ್ದಾರೆ. ಅಂದರೆ ನಾವು ಹೇಳೋದೇನು ಅಂದರೆ ಅವ್ರ ತಂದೆ ತಾಯಿ ನಮ್ಮ ಮಗಳಿಗೆ ಏನಾಯ್ತಪ್ಪ ಏನಾಯಿತು ಅಂದ್ಬಿಟ್ಟು ಅರ್ಧ ಒಂದು ಗಂಟೆಯಿಂದ ಹುಡುಕಿ ಸುಸ್ತಾಗಿ ಎಲ್ಲೋದ್ರು ಅಂತ ಹುಡುಕಿದಾಗ ಯಾವುದೋ ಒಂದು ಹೊಲದಲ್ಲಿ ಹೋಗಿ ಆ ಬಾಲಕಿಗೆ ಫುಲ್ಲು ಪೂಜೆ ಒಂದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಿಂಬೆಹಣ್ಣು ಹಾಕಿ ಆಮೇಲೆ ತಲೆ ಮೇಲೆ ಏನೇನೋ ಹಾಕ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಇದನ್ನು ಯಾರಿಗೂ ಹೇಳ್ಬಾರ್ದು ನಿಮ್ಮ ಮನೆಯವ್ರಿಗೆ ಅನ್ನೋದನ್ನ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಕಳಿಸಿಲ್ಲ. ಅಷ್ಟೊಗಡೆ ಇವ್ರು ಹೋಗಿ ಆ ಅಜ್ಜಿ ಹೋಗಿ ಕರ್ಕೊಂಡು ಬಂದಿದೆ. ಸೊ ನಾನು ಹೇಳ್ತಿರೋದೇನು ಅಂದರೆ ಈ ಕರೋನಾ ಸೆಕೆಂಡ್ ವೇವ್ ಬಂದಿದೆ, ನೆಕ್ಸ್ಟು ಮಕ್ಕಳ ಮೇಲೆ ಆಗ್ತಾಯಿದೆ ಅಂತ ಆಲ್ರೆಡಿ ಥರ್ಡ್ ವೇವ್ ಆಲ್ರೆಡಿ ಪ್ರಚಾರ ಆಗ್ತಾಯಿದೆ. ಈ ಟೈಮಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ ಈ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಕರ್ಕೊಂಡೋಗಿ ಈ ಥರ ಮಾಡ್ತಾಯಿದ್ದಾರೆ ಅಂದರೆ ಬೇರೆ ಮಕ್ಕಳನ್ನ ಗೊತ್ತಿಲ್ಲದಂಗೆ ಆಚೆ ಆಟ ಆಡೋಂಗಿಲ್ವ ಮಕ್ಕಳು ಅಥವಾ ಎಲ್ಲೂ ಓಡಾಡೋಂಗಿಲ್ವ? ಇದ್ದಕ್ಕಿದ್ದಂಗೆ ಕರ್ಕೊಂಡೋಗಿ ಈ ಥರ ಮಾಡಿದ್ರೆ ಬೇರೆ ಹೆಣ್ಮಕ್ಳಿಗೆ ಸೇಫ್ಟಿ ಎಲ್ಲಿದೆ? ನೀವು ಯೋಚನೆ ಮಾಡಿ. ಅದಕ್ಕೋಸ್ಕರ ಸರ್ ಈಗ ಬಂಧಿಸಿದ್ದಾರೆ ಅವ್ರನ್ನ. ಅಲ್ಲಿ ಪೂಜಾರಿತನ ಮಾಡಿದ್ದವನು ಯಾರು ಪೂಜಾರಿ ಇದ್ದಾನೆ, ಪೂಜಾರಿನೋ ಮಾಂತ್ರಿಕನೋ ಗೊತ್ತಿಲ್ಲ, ಆತ ತಪ್ಪಿಸ್ಕೊಂಡಿದ್ದಾನೆ. ಪೊಲೀಸರು ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಪೊಲೀಸರು ಏನು ಮಾಡಿದ್ದಾರೆ ಅದು ಉತ್ತಮ ಕೆಲಸ ಮಾಡಿದ್ದಾರೆ. ಆದರೆ ಅವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು. ತಕ್ಷಣ ಅವ್ರನ್ನ ಬಂಧಿಸಿ ಅವ್ರಿಗೆ ಸಮಾಜಕ್ಕೆ ಈ ಥರ ಆಗಿದೆ ಅನ್ನೋದೊಂದು ಸಂದೇಶ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಶ್ರೀಧರ್ ಅಂತ, ನಾನು ಸಾಮಾಜಿಕ ಕಾರ್ಯ. ಕೆಲವು ಕುತಂತ್ರದಿಂದ ಪ್ರಾಯಕ್ಕೆ ಬರುವ ಹೆಣ್ಣು ಬಾಲೆಯ ಪೂಜೆ ಮಾಡುತ್ತಿರುವ ಜಾಗಕ್ಕೆ ಸ್ಥಳೀಯರು ಬಂದು ಅದೃಷ್ಟವಶತ್ ಬಾಲೆಯ ರಕ್ಷಣೆ ಮಾಡಿರುತ್ತಾರೆ ಮತ್ತು ಸ್ಥಳೀಯರಿಂದ ವಾಮಾಚಾರ ಬಲಿ ಕೊಡುವ ಶಂಕೆ ವ್ಯಕ್ತವಾಗಿದ್ದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಮಾಂತ್ರಿಕ ಪರಾರಿಯಾಗಿರುತ್ತಾನೆ. ಈ ಪ್ರಕರಣದಲ್ಲಿ ಐವರನ್ನು ವಶಕ್ಕೆ ಪಡೆದು ನೆಲಮಂಗಲ ಗ್ರಾಮಾಂತರ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ವಸೀಂ, News 14, ನೆಲಮಂಗಲ.